ಸ್ನೇಹಿತರೆ ಯುವ ನಮ್ಮ ಕೇಂದ್ರ ಸರ್ಕಾರದಿಂದ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಅರ್ಜಿ ಕರೆದಿರ್ತಾರೆ ಜೊತೆಗೆ ಐ ಮತ್ತು ಹೆಡ್ ಕಾನ್ಸ್ಟೇಬಲ್ ಹುದ್ದೆ ಕೂಡ ಖಾಲಿ ಇರುತ್ತೆ ಇವುಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಕರ್ನಾಟಕದ ಪ್ರತಿಯೊಂದು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರವಾಗಿ ಅರ್ಜಿ ಸಲ್ಲಿಸಿ ಇಲ್ಲಿ ಪುರುಷರು ಕೂಡ ಅರ್ಜಿ ಸಲ್ಲಿಸಿ ಇನ್ನು ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಇಲ್ಲಿ ಗುಡ್ ನ್ಯೂಸ್ ಏನಂದರೆ ಒ ಬಿ ಸಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇನ್ನು ಎಸ್ ಸಿ ಎಸ್ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ವಯಸ್ಸಿನ ನಿಮಿತ್ತ ಕೂಡ ಸರಿಲಿಕ್ಕೆ ಇರುತ್ತೆ ಆದಷ್ಟು ಎಷ್ಟೇ ಸರಿಲಿಕ್ಕೆ ಅನುವಾಗುತ್ತೆ ಅಂತ ವಿಡಿಯೋದ ಮುಂದುಗಡೆ ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಏನಾಗಿರಬೇಕು ಇವುಗಳಿಗೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ಸರಣಿ ಎಷ್ಟು ಇರುತ್ತೆ ತಿಳಿಸ್ಕೊಡ್ತೇವೆ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಮತ್ತು ಇನ್ನೂರು ಗ್ಯಾರಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜುಕಿನ ಬೆಲ್ ಬಟನ್ ಕೂಡ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕೋಲ್ಲ ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಇಪ್ಪತ್ತ್ಮೂರರ ನೇಮಕತೆಯಾಗಿರತ್ತೆ ಆದಷ್ಟು ಇವುಗಳಿಗೆ ಸಂಬಂಧಪಟ್ಟಂತೆ ಹೊಸ ಅಧಿಸೂಚನೆ ನೋಡಿಸಿ ಅರ್ಜಿ ಕರೆದಿರ್ತಾರೆ ಇಲ್ಲಿ ಎಷ್ಟು ಹುದ್ದೆಗಳು ಖಾಲಿ ಇರುತ್ತೆ ಮತ್ತು ಹುದ್ದೆಗಳ ವಿವರ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಡಿಸ್ಪ್ಲೇ ಒಂದು ವೆಬ್ಸೈಟ್ ಕಾಣಿಸ್ತಿಲ್ಲ ಈ ವೆಬ್ಸೈಟ್ಗೆ ಭೇಟಿ ಮಾಡಿಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮೂಲಕ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಮೇಲೆ ಒಂದು ಐ ಡಿ ಸಿಗುತ್ತೆ ಆ ಐಡಿದ್ರು ಲಾಗಿನ್ ಮಾಡಿಕೊಂಡು ಸಂಪೂರ್ಣವಾಗಿ ಆನ್ಲೈನ್ ಮುಖಾಂತರಗೆ ಅಥವಾ ಆಫ್ಲೈನ್ ಮುಖಾಂತರ ಕೂಡ ನೀವು ಅರ್ಜಿ ಸಲ್ಲಿಸಬಹುದು ಇಲ್ಲಿ ಟೋಟಲ್ ಆಗಿ ವಿವಿಧ ಪೋಸ್ಟ್ಗಳು ಖಾಲಿ ಇರುತ್ತೆ ಇದರಲ್ಲಿ ಯಾವ ಬೇಕಾದ ಹುದ್ದೆಗೆ ನೀವು ಆಯ್ಕೆಯನ್ನು ಮಾಡಿಕೊಂಡು ಅರ್ಜಿ ಸಲ್ಲಿಸಿ ಇಲ್ಲಿ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ನೋಡೋದಾದರೆ ಮೊದಲೇದಾಗಿ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಮತ್ತು ಬೇರೆ ಬೇರೆ ಒಂದು ಸೈಬರ್ ಹುದ್ದೆಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಅಭ್ಯರ್ಥಿಗಳು ಮೊದಲೇದಾಗಿ ಇಲ್ಲಿ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಆಗಲಿ ಇಲ್ಲಿ ಗಣಿತ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಆಗಲಿ ಅಥವಾ ಐ ಟಿ ಐಗೆ ಸಂಬಂಧಪಟ್ಟಂತೆ ಆಗಲಿ ಪಾಸಾಗಿರಬೇಕಾಗತ್ತೆ ಜೊತೆಗೆ ಪದವಿ ಪಾಸಾಗಿರಬೇಕು ಇಲ್ಲಿ ತಮ್ಮ ಕೂಡ ಪಾಸಾಗಿರ್ಬೇಕಾಗತ್ತೆ ಇದು ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ಆದರೆ ಇನ್ನು ಗೆ ಇಲ್ಲಿ ನಿಯಮಗಳ ಪ್ರಕಾರ ಅಂದರೆ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದವರಿಗೆ ಇಲ್ಲಿ ನೀವು ಪದವಿ ಪಾಸ್ ಆಗಿರಬೇಕು ಡಿಗ್ರಿಯನ್ನು ಕಂಪ್ಲೀಟ್ ಆಗಿರಬೇಕು ಯಾವುದೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನು ಇನ್ಸ್ಪೆಕ್ಟರ್ ಒಂದು ರೈಡಿಂಗ್ಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಪದವಿ ಪಾಸ್ ಆಗಿರಬೇಕಾಗುತ್ತೆ ಇನ್ನು ಸಬ್ ಇನ್ಸ್ಪೆಕ್ಟರ್ ವರ್ಕಿಗೆ ಸಂಬಂಧಪಟ್ಟಂತೆ ಇಲ್ಲಿ ಡಿಪ್ಲೊಮಾ ಆಗಿರಬೇಕು ಅದು ಕೂಡ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಆಗಿರಬೇಕು ಇನ್ನು ತಸ್ತಮಾನ ಕೂಡ ಉತ್ತೀರ್ಣರಾಗಿರಬೇಕಾಗತ್ತೆ ಜೊತೆಯಲ್ಲಿ ಇಲ್ಲಿ ಆದಷ್ಟು ಬೇರೆ ಬೇರೆ ಹುದ್ದೆಗೆ ಸಂಬಂಧಪಟ್ಟಂತೆ ಶೈಕ್ಷಣಿಕರತೆ ಹೊಂದಿರಬೇಕು ಎ ಎಸ್ ಐ ಹುದ್ದೆಗಳಿಗೆ ಇಲ್ಲಿ ಮೊದಲೇದಾಗಿ ಡಿಪ್ಲೊಮಾ ಪಾಸ್ ಆಗಿರಬೇಕು ಜೊತೆಗೆ ಮಾನ್ಯತೆ ಪಡೆದ ಮಂಡಳಿಯಿಂದ ಅಂದರೆ ವಿಶ್ವವಿದ್ಯಾಲಯದಿಂದ ಇಲ್ಲಿ ತಸ್ಮಾನ ಉತ್ತೀರ್ಣರಾಗಿರಬೇಕಾಗತ್ತೆ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಇಷ್ಟಿಷ್ಟು ಒಂದು ವೇತನ ಸೇನೆ ಇರಬೇಕು ಆದರೆ ಇಲ್ಲಿ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಹತ್ತನೇತೆ ಕಂಪ್ಲೀಟ್ ಆದರೂ ಕೂಡ ಅರ್ಜಿ ಸಲ್ಲಿಸಬಹುದು ಕಾನ್ಸ್ಟೇಬಲ್ ಒಂದು ಎರಡನೇ ಹುದ್ದೆ ನೋಡಿ ಇದಕ್ಕೂ ಕೂಡ ಹತ್ತನೇತೆ ಮತ್ತು ಹನ್ನೆನೇತೆ ಪಾಸ್ ಆದರೂ ಕೂಡ ಅರ್ಜಿ ಸಲ್ಲಿಸಬಹುದಾಗಿರತ್ತೆ ಸ್ನೇಹಿತರೆ ಇಲ್ಲಿ ವಯಸ್ಸಿನ ಮಿತಿ ತುಂಬ ಅಂದರೆ ತುಂಬ ಆಗಿರುತ್ತೆ ಆದಷ್ಟು ವಯಸ್ಸಿನ ಮಿತಿ ಕೂಡ ಸಡಿಲಿಕ್ಕಿರುತ್ತೆ ಒ ಬಿ ಸಿ ಅಭ್ಯರ್ಥಿಗೆ ಮೂರು ವರ್ಷದ ತನಕ ಸಡಿಲಿಕ್ಕಿರತ್ತೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗೆ ಸಂಬಂಧಪಟ್ಟಂತೆ ಇಲ್ಲಿ ಐದು ವರ್ಷದ ತನಕ ಸರಿಲಿಕ್ಕಿರುತ್ತೆ ಆದಷ್ಟು ಒ ಬಿ ಸಿ ದಲ್ಲಿ ಟು ಎ ಮತ್ತು ಟು ಬಿ ಹಾಗೂ ತ್ರೀ ಮತ್ತು ತ್ರೀ ಬಿ ಸೇರಿದ ಅಭ್ಯರ್ಥಿ ಕೂಡ ಬರ್ತಾರಲ್ಲ ಅವರು ಕೂಡ ಮೂರು ವರ್ಷದ ತನಕ ಸರಿಲಿಕ್ಕಿರುತ್ತೆ ಎಲ್ಲ ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಮುಖ ಬೇಕಾಗಿರೋದು ಎಲ್ಲರಿಗೆ ಒಂದು ಸ್ಯಾಲರಿ ಬೇಕಾಗುತ್ತೆ ಆದಷ್ಟು ಇವುಗಳಿಗೆ ಆಯ್ಕೆದ ಅಭ್ಯರ್ಥಿಗೆ ಮಂತ್ಲಿ ವೇತನ ನೋಡಿ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತೆ ರೂಪಾಯಿ ಮೂವತ್ತೈದು ಸಾವಿರದ ನಾಲ್ಕುನೂರಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರವರೆಗೆ ವೇತನ ಆಗಿರುತ್ತೆ ಇನ್ನು ಇನ್ಸ್ಪೆಕ್ಟರ್ ಒಂದು ಸೈಬರ್ ಒಂದು ಕ ಅಧಿಕಾರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಇದಕ್ಕೂ ಕೂಡ ಒಂದು ಸೇಮ್ ವೇತನ ಸೇನೆ ಆಗಿರತ್ತೆ ಆದಷ್ಟು ಒಂದು ಬೇರೆ ಬೇರೆ ಹುದ್ದೆ ನೋಡಿ ಇಲ್ಲಿ ಸಬ್ ಇನ್ಸ್ಪೆಕ್ಟರ್ಗೆ ರೂಪಾಯಿ ಇಪ್ಪತ್ತೊಂಬತ್ತು ಸಾವಿರದ ಎರಡು ನೂರಂದ ತೊಂಬತ್ತೆರಡು ಸಾವಿರರಿಗೆ ನೂರು ರೂಪಾಯಿವರಿಗೆ ಇಲ್ಲಿ ವೇತನ ಸೇನೆ ನೀಡಲಾಗುತ್ತೆ ಜೊತೆಗೆ ಎಸ್ ಐ ಕೂಡ ಸೇಮ್ ವೇತನ ಸೇನೆ ಆಗಿರತ್ತೆ ಇನ್ನು ಕೊನೆಯಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹದಿನೆಂಟು ಸಾವಿರದಿಂದ ಐವತ್ತಾರು ಸಾವಿರದ ಒಂಬತ್ನೂರವರೆಗೆ ಮಂತ್ಲಿ ವೇತನ ಆಗಿರತ್ತೆ ಇಲ್ಲಿ ಎರಡನೇ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ಇದಕ್ಕೂ ಕೂಡ ಇಪ್ಪತ್ತೊಂದು ಸಾವಿರದ ಏಳ್ನೂರರಿಂದ ಅರವತ್ತೊಂಬತ್ತು ಸಾವಿರದ ಒಂದು ಮಂತ್ಲಿ ವೇತನ ಆಗಿರತ್ತೆ ಸ್ನೇಹಿತರೆ ಇವುಗಳಿಗೆ ಸಂಬಂಧಪಟ್ಟಂತೆ ಆಯ್ಕೆ ಪ್ರಕ್ರಿಯೆಗಳು ಇಲ್ಲಿ ಯಾವುದೇ ರೀತಿಯ ನಮಗೆ ಪರೀಕ್ಷೆ ಇರುವುದಲ್ಲ ದೈಹಿಕ ಪರೀಕ್ಷೆ ಕೂಡ ಇರೋದಿಲ್ಲ ಮತ್ತು ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ ಆದಷ್ಟು ಎಲ್ಲ ಅಭ್ಯರ್ಥಿಗಳು ಅನುಭವದ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡಲಾಗತ್ತೆ ಆದಷ್ಟು ಅನುಭವ ಎಷ್ಟಾಗಿದೆ ಅಂತ ಇಲ್ಲಿ ನಿಮ್ಮ ಒಂದು ಪ್ರಮಾಣ ಪತ್ರವನ್ನು ಎಷ್ಟಿದೆ ಅಂತ ಚೆಕ್ ಮಾಡಿ ಅರ್ಜಿ ಸಲ್ಲಿಸಬಹುದು ಸ್ನೇಹಿತರೆ ಆದಷ್ಟು ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗೆ ಕೊನೆಯ ದಿನಾಂಕ ಹನ್ನೊಂದು ಐದು ಎರಡು ಸಾವಿರದ ಇಪ್ಪತ್ತ್ಮೂರಂದು ಅರ್ಜಿ ಪ್ರಾರಂಭ ಆದರೆ ಕೊನೆಯ ದಿನಾಂಕ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ಅರ್ಜಿ ಸಲ್ಲಿಸಬಹುದಾಗಿರುತ್ತೆ ಸ್ನೇಹಿತರೆ ಇದು ಸಂಪೂರ್ಣವಾಗಿ ಒಂದು ಕೇಂದ್ರ ಸರ್ಕಾರದ ನೇಮಕತೆಯಾಗಿರತ್ತೆ ಆದಷ್ಟು ಎಲ್ಲ ರಾಜ್ಯದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು ಒಟ್ಟು ಕಾಲೂರ ಒಂದು ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಮತ್ತು ಐ ಹುದ್ದೆ ಅಂದ್ರೆ ಐವತ್ತು ಹುದ್ದೆ ಖಾಲಿ ಇರತ್ತೆ ಇಲ್ಲಿ ಖಾಲಿರುವ ಸಂಸ್ಥೆ ಹೆಸರು ಸರ್ದಾರ್ ವಲ್ಲಭಾಯ್ ಪಟೇಲ್ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿಯಲ್ಲಿ ಖಾಲಿರುವ ಹುದ್ದೆಗಳಾಗಿರತ್ತೆ ಕೊನೆಯ ದಿನಾಂಕ ಒಳಗಾಗಿ ನೀವು ಸಂಪೂರ್ಣಗೆ ಈ ಒಂದು ವೆಬ್ಸೈಟ್ ಕಾಣಿಸ್ತಿದ್ರ ಈ ವೆಬ್ಸೈಟ್ ಗೆ ಭೇಟಿ ನೀಡಕೊಂಡು ಸಂಪೂರ್ಣಗೆ ಆಫ್ಲೈನ್ ಮುಖಾಂತರಾಗಿ ನೀವು ಅರ್ಜಿ ಸಲ್ಲಿಸಬಹುದು ಆದಷ್ಟು ಎಲ್ಲಾ ಮಾಹಿತಿ ಕೂಡ ಈ ವೆಬ್ಸೈಟ್ ಕೊಟ್ಟಿದ್ದಾರೆ ಎಲ್ಲ ಕೂಡ ಪಡೆದುಕೊಂಡು ನೀವು ಅರ್ಜಿ ಸಲ್ಲಿಸಬಹುದಾಗಿರತ್ತೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ದೋಡ್ಸೋ ಅನ್ಸರು ಕಮೆಂಟ್ ಬಾಕ್ಸ್ಲಿ ಕಮೆಂಟ್ ಮಾಡಿ ವಿಡಿಯೋ ನಿಮ್ಮ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರ್ಯಾಕೊಬೇಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಅವರು ಕೂಡ ಉಪ್ಪಿ ಆಗಲಿ ನಮ್ಮತ್ತೆ ಮತ್ತೆ ಮುಂದುವರೆ ಸಿಗ್ತೀವಿ ಎಲ್ಲರಿಗೂ ಧನ್ಯವಾದಗಳು